हाय फ्रेंड्स एल्लरू हेगिद्दीरा नानिदु बेळगिद वीडियो बेळगे बेगने नानु एद्दु पलाव माड्कोंडु बेग अंद्रे ओंदु 6:30 गे एद्दिद्दे बेगनु हेळ्तीनि आदरे रात्रि मलगोद लेट आगित्तु हागागि बेग 7 गंटे 7:30 गे पलाव आगुत्ते इल्वा आगुत्ते इल्वा अन्नो डौट् अल्ले माड्दे मात्र बेग बेगने आय्तु नावु बेळगे इष्टु बेग एद्रु कूड केलस उंटल्ल मुगियोदे इल्ल आदरु अदर टाइम गे नावु मुगिसिद्रे अदु आगुत्ते नन हेच्चु टाइम होगुदु नायी बेक्कत्र आटाडि टाइम होगुत्तदे हेच्चागि बेक्किनोट्टिगे इवाग नानु बेळगेगे पलाव माड्कोळ्ता इद्दीनि नन्न तम्मनिगे एण्णेदु यावुदु इष्ट आगुदिल्ल पूरि इष्ट आगुदिल्ल एण्णेदु यावुदु अष्टु इष्ट आगुदिल्ल पलाव कूड अष्टे एण्णे अंत हेळ्तने पलावल्लि एनिरुत्ते एण्णे स्वल्प अल्वा इरोदु स्वल्पने अंद्रे स्वल्प इदक्के एण्णे हाकोंडिद्दीनि ಆದರೆ ಅವನಿಗೆ ಎಣ್ಣೆ ಐಟಮ್ಸ್ ಯಾವುದೂ ಇಷ್ಟ ಆಗೋದಿಲ್ಲ ಅಷ್ಟು ಬೇಗಕ್ಕೆ ಕೆಲವೊಂದು ಇಷ್ಟ ಕೆಲವೊಂದು ಇಷ್ಟ ಆಗೋದಿಲ್ಲ ಅದಕ್ಕೆ ಹೆಚ್ಚಾಗಿ ಬೆಳಗ್ಗೆ ನಾನು ಚಪಾತಿನೇ ಮಾಡ್ತೀನಿ ನಾನು ಚಪಾತಿ ಲೇಟ್ ಇದ್ದರೂ ಕೂಡ ರಪ್ಪ ಆಗಿಬಿಡುತ್ತೆ ಇದೆಲ್ಲ ಸ್ವಲ್ಪ ಲೇಟು ಒಂದು ಅರ್ಧ ಗಂಟೆ ಆದರೆ ಹಿಡಿಯುತ್ತೆ ಒಂದು ಪಲಾವ್ ಮಾಡಬೇಕಂತಂದ್ರೆ ಅರ್ಧ ಗಂಟೆ ಹೇಗಂದರೆ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ 15 ನಿಮಿಷನೂ ಬೇಡ 15 ನಿಮಿಷದಲ್ಲೆಲ್ಲ ಆಗಿಬಿಡುತ್ತೆ ನಾವು ರಾತ್ರಿನೇ ತರಕಾರಿಯೆಲ್ಲ ಹೆಚ್ಚಿಬಿಟ್ಟು ಇಟ್ಬಿಟ್ರೆ ಅಕ್ಕಿನೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಒಂದು 15 ನಿಮಿಷಲ್ಲ 10 ನಿಮಿಷದಲ್ಲಿ ಆಗುತ್ತೆ ಕುಕ್ಕರ್ ಒಂದು ಎರಡು ವಿಸಿಲ್ ಬರ್ಸ್ಬಿಟ್ಟು ಒಂದು 5 ನಿಮಿಷ ಅದು ವಿಸಿಲ್ ಹೋಗೋ ತನಕ ಇಟ್ಟರೆ ದಪ್ಪ ಆಗಿಬಿಡುತ್ತೆ ಮತ್ತು ನಾವು ಇನ್ನೊಂದು ದಿವಸ ಅನ್ನ ಮಾಡಿ ಇಟ್ಬಿಟ್ರೆ ಅದು ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಅದು ಒಳ್ಳೆಯದಾಗೋದಿಲ್ಲ ನನಗದು ಬೆಳಿಗ್ಗೆ ಮಾಡಿ ಅದು ಅವರು ತಿನ್ನೋದು ಲೇಟ್ ಅಲ್ವಾ ಹಾಗಾಗಿ ಅಂದರೆ ನಾನು ಮನೆಯಲ್ಲಿ ಮಾಡಿ ಹೋಗ್ತೀನಿ ಮತ್ತು ಮನೆಯಲ್ಲಿ ಇದ್ದವರು ತಿನ್ನೋದು ಲೇಟು ಮಧ್ಯಾಹ್ನ ಇಲ್ಲ ಹಾಗಾಗಿ ನಿನ್ನೆ ರಾತ್ರಿ ಮಾಡಿದ್ದು ಅನ್ನ ಮಧ್ಯಾಹ್ನಕ್ಕೆ ಬೇಡ ಅಂತ ಅನಿಸುತ್ತೆ ಈಗ ನಾನು ಅದು ಕುದಿಲಿಕ್ಕಿಟ್ಟು ಅನ್ನನ ಬಗ್ಗಿಸ್ತಾ ಇದ್ದೀನಿ ಸೋ ವಿಡಿಯೋನ ಹೀಗೆ ನೋಡ್ತಾ ಹೋಗಿ ಕೆಲವೊಂದು ಕಾಮಿಡಿಗಳಿದೆ ನನ್ನ ಅಜ್ಜಿಗೆ ಹೋಗೋದು ಯಾಕೆ ಹೋಗ್ತಾ ಇದ್ರದೆಲ್ಲ ಸಿಗುವ ಮುಂದೆ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ತುಂಬ ದಿವಸದಿಂದ ಎಡಿಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಪುರ್ಸೋತೆ ಸಿಗೋದಿಲ್ಲ ಹಾಗಾಗಿ ಇವತ್ತು ಎಡಿಟ್ ಮಾಡಿ ಹಾಕಿದ್ದೀನಿ ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಕೆಲಸ ಇತ್ತು ಅಂತ ಅಂದ್ರೆ ಬೆಳಗ್ಗೆಯಿಂದ ಅಂದ್ರೆ ಅಡಿಗೆ ಮಾಡಿ ಅದರ ಮೇಲೆ ಕೆಲಸಕ್ಕೆ ಹೋಗಿ ಮತ್ತೆ ಸಂಜೆ ಬಂದು ಅಮ್ಮ ಹೇಳಿ ಚಟ್ನಿ ಒಂದು ಮಾಡಿದ್ದೀನಿ ನಾನು ಸಾಮಾನ್ಯವಾಗಿ ನಾನು ಸ್ವಲ್ಪ ಎಲ್ಲ ಕಡಕ್ ಹಾಕ್ತೀನಿ ನನ್ನ ಅಜ್ಜಿಗೆ ನನಗಿಂತ ಕಡಕ್ ಹಾಗಾಗಿ ನನ್ನ ಚಟ್ನಿನ ಅಮ್ಮನ ಹತ್ರ ಕೇಳಿಬಿಟ್ಟೆ ಮಾಡಿದೆ ಹೇಗೆ ಮಾಡ್ತೀರಾ ನೀವು ಅಂತ ಮತ್ತೆ ಕುಡು ಅಂತ ಹೇಳ್ತಾರೆ ನಮ್ಮ ತುಳುವಲ್ಲಿ ಕುಡು ಅಂದ್ರೆ ಕನ್ನಡದಲ್ಲಿ ಹುರುಳಿ ಕಾಳು ಅಂತ ಹೇಳ್ತಾರೆ ಅದರ ಚಟ್ನಿ ಅದನ್ನ ಕೂಡ ಫ್ರೈ ಮಾಡಿ ಚಟ್ನಿ ಹಾಕೊಳ್ಳಬಹುದು ನಾನು ಚಟ್ನಿ ಮುಂದೆ ನೋಡ್ತಾ ಹೋಗಿ ಆಗ ನಿಮಗೆ ಚಟ್ನಿ ರೆಸಿಪಿ ಎಲ್ಲ ನಾನು ಹೇಗೆ ಮಾಡಿದ್ದೀನಿ ಅಮ್ಮನ ಹತ್ರ ಕೇಳಿ ಅಂತ ನೋಡ್ಬೋದು ಸೋ ಇವಾಗ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಅದನ್ನು ಮುಗಿಸ್ಕೊಂಡು ಬರ್ತೀನಿ ಅಷ್ಟರಲ್ಲಿ ನೀವು ವಿಡಿಯೋ ನೋಡ್ಕೊಂಡು ಬನ್ನಿ ವಿಡಿಯೋದಲ್ಲಿ ಏನಾದರೂ ಹೇಳಬೇಕು ಅನಿಸಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ
ಇಲ್ಲಿ ಬೆಕ್ಕೆ ಮೀನು ಹಾಕಿದ್ದೀನಿ, ನನಗೆ ಹಾಕಿಲ್ಲ ಅಂತ ಬೊಬ್ಬೆ ಹೊಡೆಯುತ್ತಿರೋದು. ಏಕೆಂದರೆ ನಾಯಿಗೆ ಹಸಿದೇನು ಹಾಕಬಾರ್ದು ಅಂತ ಹೇಳಿದರು. ಹಾಗಾಗಿ ನಾನು ಹಸಿದೇನು ಹಾಕೋದಿಲ್ಲ, ಏನಾದರೂ ಇದ್ದರೆ ಬೇಯಿಸಿನೇ ಹಾಕೋದು. ಈಗ ನಾನು ಕೆಲಸ ಬಿಟ್ಟು ಸಂಜೆ ಬಂದಿದ್ದೀನಿ. ಸ್ವಲ್ಪ ಇವುಗಳಿಗೆ ಹಾಲು ಬಿಸಿ ಮಾಡಿ ಹಾಕೋದು, ಫಸ್ಟೇ ತಿನ್ಲಿಕ್ಕೆ ಹಾಕೋದು, ಅದನಂತರ ನಂದು ಬಾಕಿದೆಲ್ಲ ಕೆಲಸ. ನಾನು ಬಂದ ತಕ್ಷಣ ನಾನು ಬ್ಯಾಗ್ ಓಪನ್ ಮಾಡಬೇಕಾಯ್ತಿರುತ್ತೆ ಬೆಕ್ಕು. ಈಗ ಅಜ್ಜಿ ಏನೋ ಹೇಳ್ತಾ ಇದ್ದಾರೆ. ರಾಣಿ ಉಪವಾಸ ಆಗಿ ಅಪ್ಪ, ಅಪ್ಪ ರಾಣಿ ಉಪವಾಸ ಆಗಿ ಅಂತಾರ ಪೊರ್ಲಿ ತೋಜಂದಿಲ್ಲ ಚಟ್ನಿ ದಾ ಕೊಡ್ಸಿ ಬಂದಿರ್ದಿಲ್ಲ. ಉಪ್ಪು ಜಾಸ್ತಿ ಆತ ಈಗ ನೋಡಿ ಅಜ್ಜಿಗೊಂದು ಕೋಪ ಬರ್ತದೆ. ಇರೇನೆ ಬರೋದಿ ಇದ್ದಲ್ಲ ಉಪ್ಪ್ಯಾರ ಗಂಜಿ ಮಾಡ್ಕೊಂಡ್ರೆ ಚಟ್ನಿ ತಗೋಡ ಚಟ್ನಿ ತೆಗೆ ಪಡ್ಬ ದೀಪ ತುಲಿ ತೆಂತ ಅಂದ ಯಾನ ಕೊಡಿ ಮೇಲೆ ಅನ್ಬಿಟ್ಟು ಆತ ಯಾವಾ ಬೊಕ್ಕ ಬೋಡನ ಪಾಂಡೋಡ ಬೊಕ್ಕ ಇರು ಬೊಗಾಡನ ಪಾಂಡ ತೂಲ ಉಪ್ಪು ಬರ ಖಾರ ಸರಿಂದ ಹೆಂಜನ ಕಾ